नमस्ते एजी न्यूज़ की स्वागत। चिकोडी सिद्दलगा मतक्षेत्र कांग्रेस पक्ष अधिकृत अभ्यर्थिया गणेश हुक्केरी को नामपत्र सलीके सलो चिकोडी पट्टण आरडी हाईस्कूल मैदान इपत् सवि जन बृहत् मेरवण तालूक आरओ कचेरी तेरि नामपत्र सलो हिंदी अभिवृद्धि मुद्दा अभिवृद्धि बैठे प्रकाश हुक्केरी गणेशण्ण हुक्केरी आरसी निम्ब सेवे आशीर्वदी मुख्यवा कर्नाटक कांग्रेस ग्यारंटी कार्ड प्रति मनेगे फ्री करेंट गृहलक्ष्मी योजने बरुत्तेवे ग्रेजुएशन मुगिसी विद्यार्थी मनेयल्लि इद्दारे मत्तु डिप्लोमा मुगिसी मनेयल्लि इरुवंतवरिगे सहाय धन कोडुत्तेवे एंदरु। सुरेश बैकुडे सविता विक्रम वणगे इवरु बीजेपी बिट्टु कांग्रेस के सेर्पडे आगिद्दक्के कांग्रेस पट्टि हाकि सत्कारिसलायितु। शिक्षण सचिव सन्मान्य श्री प्रकाश हुक्केरी सल मत गणेश हुक्केरी बंदे बरतारे बंद्रे चिक्कोडी जिल्लेयन्नागि माडे मार्तीवि एंदरु। मत्तु संगप्पगौड अज्जनवरु इडी जीवनवन्ने चिक्कोडी जिल्लेयन्नागि माडलु होरट माडिदारे अवरु कनसन्न ननसागि मार्तीवि अंत हेळिदरु। चिक्कोडी जिला घोषणे आगे संकल्प पैस्थित कर्नाटक राज्य सरकार आड़े होता चिक्कोडी जिला आगे ना कूड़ा होराट राज्य कांग्रेस पक्ष सरकार बरती कर्नाटक राज्य सन्मान्य सिद्दरामय्य मुख्य केस बेळगाव चिक्कोडी जिला घोषणे जिले के बरबंत सरकारी कचेरी चिक्कोडी तक विशेषवा सुप्रिंटेंट पोलिस आफीसर जिला कचेरी डीसीसी बैंक चिक्कोडी बरते चिक्कोडी डीसीसी बैंक शाखिया प्रारंभ विचार जिले डीसीसी बैंक आगे जिला चिक्कोडी जिला आगे आम सदलगा क्षेत्र तालूक आगे जन अनुकूल राजकारण वैयक्तिक नम सल ना राजण माता विरोधी पक्ष बेन आवश्यकते हनर् वर्ष राजण मी हनर् वर्षदी महालक्ष्मी हाथ नीरवरी मे ना तौंदी आवे चुम्बा चुम्बी बेंगूर सूत ತುಂಬಾ ಚುಂಬಿ ಕೆಲಸ ಮಾಡಿದ್ರು ಏನು ಮಹಾಲಕ್ಷ್ಮಿ ಆದ ನೀರಾವರಿ ಮಾಡೋದು ಅವ್ರು ನಿಮ್ಗೆ ನೆನಪಂದ್ರು ಆ ತುಂಬಾ ಚುಂಬಿ ಕೆಲಸ ಆಗಿ ಏನ್ ಮಾಡಿದ್ರು ಹನ್ನೆರಡು ವರ್ಷ ನಾವೇನ್ ಬೇಡ ಇದ್ರು ನಿಮ್ ಸರ್ಕಾರದ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು ನೀವೊಬ್ಬರ ಸರ್ಕಾರಿ ಮುಖ್ಯ ಸಚೇತಕರಾದ್ರೆ ಅದಾದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ಪಡ್ಕೊಂಡ್ರಿ ಅವಾಗ ನಿಮ್ಗೆ ಮಹಾಲಕ್ಷ್ಮಿ ಆಗ್ತಿರೋರಿಗೆ ಯೋಧನೆ ನೆನಪಾಗ್ಲಿಲ್ಲ ಅಣ್ಣಗಳಿಗೆ ಮಾಡಬೇಕಾಗಿತ್ತು ಕಡೆಗೆ ಚುನಾವಣೆ ಯಾವಾಗ ಸಮೀಪ ಬರ್ತೈತಿ ಆ ವಟ್ಟರ್ ವೇತನದಾಗ ಏನಿದೆ ಈ ವಟ್ಟರ್ ವೇತನದಾಗ 260 ಕೋಟಿ 3 ಕೋಟಿ ರೂಪಾಯಿ ಮಾತ್ರ ಟೆಂಡರ್ ಕರೆದ್ರು ಯಾಕೆ ಕರೆದ್ರು 263 ಕೋಟಿ ಟೆಂಡರ್ ಆಗ್ತಿತ್ತಂದ್ರೆ 40% ಕಮಿಷನ್ ಬರ್ತಿತ್ತು ಚುನಾವಣೆ ನಿಲ್ಲಾರದ್ರು ಅದು ಆಗಲಿಲ್ಲ ಕೈಗೂಡ ಬರಲಿಲ್ಲ ಅವರು ನಾವು ಏಕೆ ಮೇಲೆ ನಿಮ್ಮ ಆದೇಶ ಬಿಟ್ಟು ಕುಟ್ಟಿ ಕೊಟ್ಟಿದ್ದೀರಿ ಆಗಿದೆ ಇರಾಗಿರೋ ಎರಡನೇ ವಿಚಾರ ಹೇಳಿ ಮತ್ತೆ ಹೆಂಗ ಜಿಲ್ಲಾ ಆಗುತ್ತದ ನೋಡ್ತೇನೆ ನಾನು ನನಗೂ ಗೊತ್ತೈತಿ ಜಿಲ್ಲಾ ಹೆಂಗ್ ಮಾಡ್ಕೋಬೇಕು ಗೊತ್ತೈತಿ ಈ ಪ್ರೇರಣೆ ನಾವು ಬಹಳ ಪ್ರಯತ್ನ ಮಾಡಿ ಎಲ್ಲ ಸಾಮಾನು ತರ್ಕೊಂಡು ಹೋಗಿದ್ದೀವಿ ಅದರ ಯಶಸ್ವಿ ಆಗಲಿ ಮಾಡಿ ಬೈಲೋಕರಣೆ ಮಾಡಿ ನಾವೇನು ಆಟ ಬರಂಗಿಲ್ಲ ಆದ್ರೆ ಚಿಕ್ಕೋಡಿ ಜಿಲ್ಲಾ ಮಾತ್ರ ಆಗಬೇಕು ಊಟ ಬೋಲ ನೇತಾನ ಬೋಲ ಇದರ ಬಗ್ಗೆ ಅವ್ರ ಕಡೆ ಏನ್ ಬೇರೆ ಕೆಲಸ ಇಲ್ಲ ನಾ ಫೋಟೋ ಬೋಲತ್ತೆ
ನಾವ ಕೆಲಸ ಮಾಡಿಸೋ ಬಿಡಂಗಿಲ್ಲ. ಮಹಾಲಕ್ಷ್ಮಿ ಆತ ನೀರಾವರಿ ಆಗೋದ್ ಗಣೇಶ ಉಕ್ಕೇರಿ ಐದು ವರ್ಷ ಎಲ್ಲ ಒಂದೂವರೆ ವರ್ಷ ಏಳು ಜನರ ನಿಮ್ಮ ಮಹಾಲಕ್ಷ್ಮಿ ಆತ ನೀರಾವರಿ ನೀರಾವರಿ ಐತಿ. ಇದು 2007 ಗಡಕನಾಡದಾಗ ಚಾಲನೆಯನ್ನು ಕೊಟ್ಟಿದ್ರು. ಅದು ಅಲ್ಲಿಂದ ಅಲ್ಲ ಇಕಡೊಮ್ಮೆ 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 ಆಗೋದು ಈ ಒಂದು ಒಂದು ಹಂತಕ್ಕೆ ಬಂದಿದೆ. ಆ ಯೋಜನೆಯನ್ನ ಮಾಡೋರು ಗಣೇಶ ಉಕ್ಕೇರಿ ಮತ್ತು ಪ್ರಕಾಶ್ ಉಕ್ಕೇರಿ ಮಾಡಿದ್ರೆ ರಾಜಕೀಯ ನಿವೃತ್ತಿ ತಗೋದಿಲ್ಲ. ರಾಜ್ಯದ ಯಾವ ಮುಖ್ಯಮಂತ್ರಿ ಬೇಕಾದ್ರೆ ಮುಖ್ಯಮಂತ್ರಿ ಇರ್ಲಿ ಪ್ರಕಾಶ್ ಉಕ್ಕೇರಿ ಏನ್ ಕಾಗದ ತಗೊಂಡು ಹೋಗ್ತಾನೋ ಆ ಕಾಗದಕ್ಕೆ ಸಹಿ ಆಗಬೇಕು. ನಮಗೆ ಮಹಾಲಕ್ಷ್ಮಿ ಯಾತ ನೀರಾವರಿ ಯೋಜನೆ ಆಗ್ಬೇಕು. ಕರ್ನಾಟಕ ರಾಜ್ಯದಾಗ ಇವತ್ತ ಮಾಪೂರ್ದಿಂದ ಬಿದ್ದಂತ ಮಣಿಗಳಿಗೆ ಪ್ರತಿ ಮಣಿಗಳಿಗೆ 5 ಲಕ್ಷ ರೂಪಾಯಿ 2009 ರಿಂದ 2014 ರಿಂದ ನಿಮಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಆರಿಸಿದ್ರು. ನಾನು ವಿಚಾರ ಮಾಡಿದ್ದೇನು ಮಂತ್ರಿ ಸ್ಥಾನ ಆದ್ರೆ ಹೋಲ್ 2014 ನಮ್ಮ ಲೋಕಸಭಾ ಚುನಾವಣೆ ನೋಡ್ರು ಕೈ ನೋಡ್ರಕ್ಕೆ 2014 ಚುನಾವಣೆ ನೀಡ್ತೀನಿ. ಮೋದಿ ಬಂದ್ರು ಚಿಕ್ಕೋಡಿ ಎಲ್ಲರೂ ಹೇಳಕತ್ರ ಏ ಪ್ರಕಾಶ್ ಉಕ್ಕೇರಿ ಸೋಲ್ತಾರೆ ನಾ ಮೋದಿ ಬಂದಂದ್ರೆ ಪ್ರಕಾಶ್ ಉಕ್ಕೇರಿ ಸೋಲ್ತಾರೆ. ಅವಾಗ ಏನಾಯ್ತು ಮೋದಿ ಬಂದಿದ್ದ ಮತ್ತೆ ಪ್ರಕಾಶ್ ಉಕ್ಕೇರಿ ಗೆಲುವಾಯ್ತು. ಈಗೂ ಮೋದಿ ಬರ್ಲಿ ಗಣೇಶ್ ಉಕ್ಕೇರಿ ಜಗ ಬರ್ತಾ ಇದಾಗೇನ ಕರ್ಕೊಂಡು ಬಂದು ನಾಮ ನಿರ್ದೇಶನ ಮಾಡ್ತಾ ಆಯ್ತು. ಸಿನಿಮಾ ಆಕ್ಟರ್ ಅಂದ್ರೆ ಬಂದಾಕ ಬಂದು ನೋಡ್ತಾರ ಹೋಗ್ಬಿಡ್ತಾರ. ಆನೊಬ್ಬರು ಮುಖ್ಯಮಂತ್ರಿ ಯಾರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ತಾವೊಬ್ಬರ ಬಂದು ನಾಮ ನಿರ್ದೇಶನ ಮಾಡಬೇಕಾಯ್ತು. ಮೊದಲನೇದಾಗಿ ಬೆಳಗಾವ್ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡೋ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗ್ತೀನಿ ಮತ್ತು ಚಿಕ್ಕೋಡಿ ಜಿಲ್ಲಾ ಘೋಷಣೆಯನ್ನು ನಾವು ಪ್ರಕಾಶ್ ಉಕ್ಕೇರಿ ನಾವು ಮಾಡ್ತೀವಿ. ಪ್ರಕಾಶ್ ಉಕ್ಕೇರಿ ಏನು ಮಾಡ್ತಾ ಮುಂದೆ ಅವಾಗ ಹೇಳ್ತೇನೆ ನಾವು ಆದಷ್ಟು ಯಾವ ನೀರಾವರಿ ಇರ್ಬೋದು ರಸ್ತೆಗಳಿರ್ಬೋದು ನಾವು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡಿದೆವು. ಒಬ್ಬರ ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಿದೀವಿ. ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಇಷ್ಟೊಂದು ಜನ ಇವತ್ತು ಇನ್ನು ಬಸವ ಸರ್ಕಲ್ನಲ್ಲಿ ಒಳಗೆ 5 ಜನರಿಗಿಂತ ಹೆಚ್ಚು ಜನರನ್ನ ಬಿಡಿದ ಕಾರಣ ಒಂದು ಸ್ವಲ್ಪ ಹುಲಿಸರ ಜೊತೆಗೆ ಗದ್ದಲ ಉಂಟಾಯಿತು. ನಂತರ ಅದನ್ನು ಅಲ್ಲಿ ಶಾಂತಗೊಳಿಸಿ ನಾಮಪತ್ರ ಸಲ್ಲಿಸಲಾಯಿತು. ನಂತರ ನಾಮಪತ್ರ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಸನ್ಮಾನ್ಯ ಶ್ರೀ ಗಣೇಶ್ ಉಕ್ಕೇರಿ ಅವರು ಮಾತನಾಡಿದರು. ಇವತ್ತು ಚಿಕ್ಕೋಡಿಯಲ್ಲಿ ತಾವೆಲ್ಲರೂ ಸೇರಿ ಈ ತಾನೇ ಪ್ರಕಾಶ್ ಅನ್ನ ಉಕ್ಕೇರಿ ಅವರು ಮಾತಾಡಿದರು. ಸತತವಾಗಿ 40 ವರ್ಷ ರಾಜಕಾರಣದಲ್ಲಿ ನಮ್ಮ ಕುಟುಂಬದವರು ಈ ಭಾಗದ ಏನು ಒಂದು ಸೇವೆ ಮಾಡಿ ಸದಾ ನಮ್ಮ ಕುಟುಂಬ ಮೇಲೆ ಏನೋ ಒಂದು ಆಶೀರ್ವಾದ ಮತ್ತು ಏನು ವಿಶ್ವಾಸ ಇಟ್ಟಿದ್ರಿ ಆ ವಿಶ್ವಾಸವನ್ನು ನಾನಾಗಲಿ ಮತ್ತು ನಮ್ಮ ಹಿರಿಯರಾದ ಪ್ರಕಾಶ್ ಅನ್ನ ಹುಕ್ಕೇರಿಯವರು ಸದಾ ನಮ್ಮ ಕುಟುಂಬ ತಿಳ್ಕೊಂಡು ಈ ಭಾಗದಲ್ಲಿ ನಾವು ಸೇವಾ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬೆಳೆಸ್ತೀನಿ. ಅವರು ಮಾತನಾಡುವಾಗ ಹೇಳಿದರು ನಾನು ಮಂತ್ರಿಯನ್ನು ತ್ಯಾಗ ಮಾಡಿ ನಾನು ಲೋಕಸಭಾ ಸದಸ್ಯರಾಗಿ ಈ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾನು ಸೇವಾ ಮಾಡೋಕ್ಕೆ ಏನು ಅವಕಾಶ ಸಿಕ್ಕಿದ್ದು ನಾವು ರಕ್ತದಲ್ಲಿ ಇವತ್ತು ಕಾಂಗ್ರೆಸ್ ಐತಿ ಮತ್ತು ಸದಾ ಮುಂದಿನ ನಿರ್ಮಾಣದಲ್ಲಿ ಕೂಡ ಕಾಂಗ್ರೆಸ್ ಆಗಲಿ ಮತ್ತು ನೀವು ಏನು ನಮ್ಮ ಮಂತ್ರಿ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ ನಿಮ್ಮ ವಿಶ್ವಾಸಿಗ ಎಲ್ಲಿಯೂ ಧಕ್ಕೆ ಬರೋಂಗಿಲ್ಲ ಅಂತ ನಾವು ಮತ್ತು ಪ್ರಕಾಶನ್ನ ಸದಾ ನೋಡ್ಕೋತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು 20ನೇ ತಾರೀಕು ನಮ್ಮೆಲ್ಲ ಕುಟುಂಬ ಸದಸ್ಯರು ಸೇರಿ ನಾವು ಇವತ್ತು ಏನು ಅರ್ಜಿ ತುಂಬಕ್ಕೆ ಹೋಗ್ತಾ ಇದೀವೋ ಮುಂದಿನ ನಿರ್ಮಾಣದಲ್ಲಿ ಕೂಡ ಇವತ್ತು 20 ದಿನ ಬರೀ ಇಲೆಕ್ಷನ್ ಉಳಿದಿದೆ 15 ಚುನಾವಣೆ ಐತಿ. ಆ ಚುನಾವಣೆಯಲ್ಲಿ ನಿಮ್ಮ ಕುಟುಂಬ ಸದಸ್ಯರಾಗಲಿ ನಿಮ್ಮ ತಮ್ಮ ಆಗಲಿ ನಮಗೆ ಕುಂತ ನಮ್ಮಿನ ತಾಯಂದ್ರವರು ನಿಮ್ಮ ಮಗ ಆಗಲಿ ಈ ಕ್ಷೇತ್ರ ಮಗ ನಿಮ್ಮ ನಾನು ಎಲ್ಲರಿಗೂ ಒಂದು ವಿನಂತಿ ಯಾಕಂದ್ರೆ ರಮೇಶ್ ಕತ್ತಿ ಅವ್ರ ನೇತೃತ್ವ ಏನು ಶ್ಯಾಮ್ ರೋಡಿ ಎಲ್ಲಿ ಹೋಗ್ತಾ ಎಲ್ಲರಿಗೂ ಒಂದು ಕನ್ಫ್ಯೂಸನ್ ಎಲ್ಲರಿಗೂ ಕನ್ಫ್ಯೂಸನ್ ಏನು ಏನು ಮಾಡ್ತಪ್ಪ ಶ್ಯಾಮ್ ರೋಡಿ ದಯವಿಟ್ಟು ಇನ್ನು ಮುಂದೆ ಶ್ಯಾಮ್ ರೆಡ್ಡಿ ಎಲ್ಲಿ ಹೋಗಂಗಿಲ್ಲ ಕಾಂಗ್ರೆಸ್ ಪಕ್ಷದಾಗ ಇರ್ತಾನೋ ನಾವು ಮೊದಲಿಂದಾದ್ರೂ ಶಂಕರಾನಂದ ಸಾಹೇಬ್
ಇದ್ದಾಗಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ, ಇನ್ನು ಮುಂದಾದರೂ ಕಾಂಗ್ರೆಸ್ ಪಕ್ಷದಾಗ ಕೆಲಸ ಮಾಡ್ತೀವಿ. ಯಾಕಂದ್ರೆ ಒಂದು 7 ತಿಂಗಳಿಂದ ರಮೇಶ್ ಕತ್ತಿಯವರು ನಾವು ಕುಡಿದ್ದೀವಿ. ಬೆಂಗಾಲ್ ಕತ್ತಿಯವರು ನಿಪ್ಪಾಣಿ ಕೊಟ್ಟರೆ ನಿಲ್ಲಕ್ಕೆ ಹೋಗಬೇಡಿ ಸಫರ. ಯಾಕಂದ್ರೆ ಉತ್ತಮ್ ಪಾಟೀಲ್ ಅವರು ಬೇಸ್ ತಯಾರು ಮಾಡಿದರು, ಎಲ್ಲ ತಯಾರು ಮಾಡಿದರು. ಅಲ್ಲಿ ನಿಂತರೆ ನಿಮ್ಗೆ ಹೊಟ್ಟೆ ಕೆಲಸ ಆಗಲ್ಲ, ಅದಕ್ಕೆ ಹೊಟ್ಟೆ ಇಲ್ಲಿ ನಿಲ್ಲಕ್ಕೆ ಹೋಗ್ಬೇಡ್ರಿ ಅಂತ. ಅದಕ್ಕೆ ಚುಕ್ಕೋಡಿ ಬರ್ತಾರೆ ನಗರ. ಚುಕ್ಕೋಡಿ ಬಂದು ಏನ್ ಮಾಡೋದು ಉದ್ದೀನ? ಚುಕ್ಕೋಡಿಯಾಗ 3 ಪಾರ್ಟಿ ಅದಾವ. ಪ್ರಕಾಶ್ ಏನಂದ ನಮ್ದು ಕಾಂಗ್ರೆಸ್ ಪಾರ್ಟಿ, ಮಾತೇಶ್ ಅನ್ನ ಕೋರಿ ಮಾಡಿ ಅವ್ರದೊಂದು ಪಾರ್ಟಿ, ದೊಡ್ಡೇಶನ್ ಅವ್ರದೊಂದು ಪಾರ್ಟಿ, ಪ್ರಭಾಕರ್ ನ ಕೋರಿ ಅವ್ರದೊಂದು ಪಾರ್ಟಿ. ನೀ ಯಾರ ಪಾರ್ಟಿ ಅವ್ರ ನಿಮ್ ಮಾಡವ್ರ? 3 ವರ್ಷಕ್ಕೊಂದು ಬರುವಂತ ಜಾತ್ರೆಗೆ ಹೆಂಗ್ ಹಣ ಕರೀತಾರ ಅಂತ ಮಾತಾಡಿ ಅಲ್ಲಿ ಹೊಟ್ಟೆ ಬರಕ್ ಹೋಗ್ಬೇಕು. ಅಲ್ಲಿ ಹೊಟ್ಟೆ ಬರಕ್ ಹೋಗ್ಬೇಡ ಅನ್ನಕ್ಕೆ ನಾನು ಎನ್ನವ್ರಿಗೆ ಅವ್ರು ಫೋನ್ ಹಚ್ಚಿಲ್ಲ, ನನಗೆ ಯಾರು ಕರೆದಿಲ್ಲ. ಅವ್ರು ತಿಳ್ಕೊಂಡ್ ಬಿಡ, ನೀವು ಕರೋರು ನಮ್ಮ ಪಕ್ಷದ ಬರಂಗಿಲ್ಲ. ಅದಕ್ಕೆ ದಯವಿಟ್ಟು ದಲಿತ ಬಾಂಧವರಿಗೆ ಒಂದು ವಿನಂತಿ ಮಾಡ್ತೇನೆ. ಶ್ಯಾಮ್ ರೇವಡಿ ಯಾವಾಗೂ ಚಿಕ್ಕೋಡಿ ತಾಲೂಕಲ್ಲಿ ಆಜು ಬಾಜು ಬೆಳಗಾವಿ ಜಿಲ್ಲಾದಾಗ ಎಲ್ಲೂ ಇರಲಿ, ದಲಿತರು ಎಂದು ನಾವು ಗಣೇಶನ್ನಾಗಲಿ ಪ್ರಕಾಶನ್ನಾಗಲಿ ನಮ್ಮ ಎಲ್ಲ ಸರ್ವ ಪಕ್ಷದವರಾಗಲಿ ನಿಮ್ಮ ಜೊತೆ ನಾವು ಇದ್ದೀವಿ, ಯಾರೂ ಹೆದರಬೇಡಿ. ಗಣೇಶನ್ನ ಪನ್ನ ಸರ್ದಾರ ನೀಡಿದ್ರೆ ಈ ಸಲ ನಾವೆಲ್ಲ ಆಯಿತು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಯಾವ ಹಳ್ಳ ಹೋಗ್ರಿ, ಯಾವ ದಲಿತರ ಕೊಲ್ಲೆ ಹೋಗ್ರಿ, ಎಲ್ಲಿ ಹೋಗ್ರಿ, ಯಾವ ಸಮಾಜದವ್ರದ್ದು ಯಾವುದು ಒಂದು ಕೆಲಸ ನಿಟ್ಟಿಲ್ಲ. ಪ್ರತಿ ಒಂದು ಹಳ್ಳ ಯಾವ ಏನು ಬೇಕಾದ ಕೆಲಸ ಮಾಡಿದ ಪ್ರೀತಿ ವಿಶ್ವಾಸದಿಂದ ಇವ್ ಜನ ಇವತ್ತು ನಾಮಿನೇಷನ್ ಮಾಡಕ್ ಬಂದಾರ. ಬಂದು ನೋಡ್ರಿ ಇಲ್ಲಿ ರಸ್ತೆಗಳು ನಿಮ್ಗೆ ಕಾಣ್ತಾವ. ಪ್ರಕಾಶನ ಗಣೇಶನ ಇವ್ ಮಾಡಿದ್ದು ರಸ್ತೆಗಳು ಇನ್ನೂವರೆಗೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು. ಮತ್ತೆ ಎಷ್ಟೋ ಹಣದ ಅಂತಂದ್ರೆ ಈಗ ಮತ್ತೆ ನಮ್ಮ ಸರ್ಕಾರ ಬಂದ್ರೆ ಎಷ್ಟೋ ಹಣದ ಅಂತ ಇರ್ತಾರೆ. ಮತ್ತೆ ಎಷ್ಟು ಅಭಿವೃದ್ಧಿ ಕೆಲಸ ಆಗ್ಯದವು ಇಲ್ಲಿ ನೀವು ಎಲ್ಲ ಕ್ಷೇತ್ರ ಜನ ಇದು ನೋಡ್ಕೊಂಡು ಇವತ್ತು ಮೆಚ್ಚುಗೆ ಇವತ್ತು ಜನ ಇಷ್ಟು ಜನ ಹೈಯೆಸ್ಟ್ ಇಲ್ಲಿ ಆರಿಸಿ ಬರ್ತಾರೆ ಅಂತ ಇವತ್ತು ಜನ ಸಂಕಲ್ಪ ಮಾಡಿದಾರು. ಮತ್ತು ನಮ್ಮ ಸರ್ಕಾರ ಬರ್ತೀರಿ 150 ಸೀಟ್ ಬರ್ತಾವೆ. ಮತ್ತು ಸಹಕಾರ ಮಂತ್ರಿ ಆಗ್ತಾರೆ, ಮಂತ್ರಿ ಆದಂತ ಸಾಕಷ್ಟು ಅನುದಾನ ನಮ್ಮ ಚಿಕ್ಕಡಿ ಊರಿಗೆ ಮತ್ತೆ ತರ್ತಾರಂತ ಹೇಳಿ ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಆದ ಶ್ಯಾಮ್ ರೇವಡ, ಶಾಬೀರ್ ಜಮಾದರ್, ಗುಲಾಬ್ ಹುಸೇನ್ ಬೇಪಾರಿ, ವಕೀಲರು ಆದ ಮುತ್ತುರಾಜ್ ನಿರ್ಲಿಕರ್ ಮತ್ತು ಇತರ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾವಿರಾರು ಜನರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.